ಇದೀಗ ಮಾವಿನಕಾಯಿಯ ಸೀಸನ್. ಮಾವಿನಕಾಯಿ ಹಾಗೆ ಉಂಟು ನೋಡಿ ಮರದಲ್ಲಿ, ಜಾಲನ ಕೊಡಿಯಲ್ಲಿರುವಂತಹ ಮರ, ಹಣ್ಣಾದ್ರೂ ಕೂಡ ಜಾರಿಗೆ ಬೀಳುದು. ಈಗ ನಾವು ಇದನ್ನ ಕೊಯ್ದು ಒಂದು ಆಮ್ಚೂರ್ ಪೌಡರ್ ಅಂತ ಹೇಳಿ ಒಂದು ಮಾಡ್ತಾರೆ, ಅದನ್ನ ಮಾಡ್ಲಿಕ್ಕಿದ್ದೇವೆ. ನಮ್ಮಲ್ಲೆಲ್ಲ ಉಪಯೋಗ ಕಡಿಮೆ, ಆದ್ರೂ ಕೂಡ ಚರ್ಮುರಿ, ಚಾಟ್ಸ್ ಹಾಗೆ ಹಲವು ಅಡಿಗೆಗಳಲ್ಲಿ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಉಂಟು. ಅದನ್ನಿವತ್ತು ಮಾಡುವ ಅಂತ ಹೇಳಿಕೊಂಡು, ಈಗ ಬೇಸಿಗೆಯಲ್ಲೇ ಮಾಡಿಕೊಳ್ಬೇಕಷ್ಟೇ, ಅಂದ್ರೆ ಅದನ್ನು ಒಣಗಿಸುವುದೆಲ್ಲ ಉಂಟಲ್ಲ, ಅದಕ್ಕೆ ಬಿಸಿಲಿರುವಾಗಲೇ ಆಗ್ಬೇಕಷ್ಟೇ. ಹಾಗೆ ಇದನ್ನು ಕೊಯ್ತಾ ಇದ್ದೇನೆ ನೋಡಿ ಮಾವಿನಕಾಯಿ. 3 ವರ್ಷದ ಮಾವು ಅಥವಾ ಗೋಮಾವು ಅಂತ ಹೇಳಿದರ ಹೆಸರು ಈ ಬ್ರೀಡಿನದ್ದು. ಹಣ್ಣಾದರೆ ಸಿಹಿ ಇರ್ತದೆ. ಮಾವಿನಕಾಯನ್ನು ಒಮ್ಮೆ ನೀರಿಗೆ ಹಾಕಿ ತೆಗೆಯುವ. ಮಾವಿನಕಾಯದೆಲ್ಲ ಸಿಪ್ಪೆ ತೆಗೆದುಕೊಳ್ಳುವ. ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಸಿಕ್ಕುವಾಗ ಉಂಟಲ್ಲ, ಮಾವಿನಕಾಯಿ ಮತ್ತು ಗೇರು ಬೀಜ, ಪುನರ್ಪುಳಿ ಹೀಗಿರೋದೆಲ್ಲ ಹಣ್ಣಾಗೋದು. ನಾವು ಕೂಡ ಹಾಗೆ ಚಿಕ್ಕದಿರುವಾಗೆಲ್ಲ ಗುಡ್ಡೆಗೆಲ್ಲ ಓಡಿ ಹೋಗಿ ಮಾವಿನ ಹಣ್ಣು ಇಕ್ಕುದು ಹೀಗಿರೋದೆಲ್ಲ ಮಾಡ್ತಿದ್ದೆವು. ಈಗ ನೋಡಿ ಬೇಸಿಗೆ ರಜೆ ಸಿಕ್ಕುವಾಗ ಮಾವಿನಕಾಯಿ ಬೆಳೆಯಿತು. ಮಕ್ಕಳು ಕೂಡ ನಮ್ಮೊಟ್ಟಿಗೆ ಸೇರ್ತಾರೆ ನೋಡಿ, ಅವರಿಗೆಲ್ಲ ಒಂದು ಇಂಟ್ರೆಸ್ಟ್. ಹಾಗೆ ಅವರನ್ನು ನಾವು ಸೇರಿಸಿಕೊಂಡು ಒಟ್ಟಿಗೆ ಅವರನ್ನು ಕೂಡ ನಮ್ಮೊಟ್ಟಿಗೆ ಕರ್ಕೊಂಡು ಹೋದರೆ ಅವರಿಗೆ ಕೆಲಸ ಅಭ್ಯಾಸ ಆಗ್ತದೆ, ಹೀಗಿರೋದೆಲ್ಲ ಗೊತ್ತಾಗ್ತದೆ, ನೆಕ್ಸ್ಟ್ ಜನ್ರೇಷನಿಗೆ ಕೂಡ ಹೋಗ್ತದೆ ವಿಚಾರಗಳು. ಇನ್ನೂ ಕೂಡ ಮುಂದೆ ಮುಂದೆ ಹೋಗಬೇಕು. ಮಾವಿನಕಾಯಿ ಎಲ್ಲ ಛಿದ್ರ ಛಿದ್ರ ಆಗಬೇಕು. ಈಗ ಚೂರು 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 ಆದರೆ ಮತ್ತೆ ಒಣಗಿಸುವುದು. ಮಾವಿನಕಾಯಿ ಎಲ್ಲ ತುರಿದಾಯ್ತು, ಇನ್ನೀಗ ಇದನ್ನು ಒಣಗಿಸುವಂತಹ ಕೆಲಸ ಉಂಟು. ಬಿಡಿಸಿ 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 ಮಾಡಿದ್ದೇನೆ ಟೇಬಲಲ್ಲಿ. ಇನ್ನೀಗ ಇದು ಸರಿಯಾಗಿ ಒಣಗಲಿ, ಸಾಧಾರಣ ಒಂದು 4 ದಿವಸ ಬಿಸಿಲು ಬೇಕಾಗ್ಬೋದು, 4-5 ದಿವಸ. ಫ್ರೆಂಡ್ಸ್ ಇದು ನೋಡಿ, 4-5 ದಿವಸದ ಬಿಸಿಲಿನಲ್ಲಿ ಒಣಗಿಸಿ ಆಗುವಾಗ ಚೆನ್ನಾಗಿ ಒಣಗಿದೆ. ಇನ್ನೀಗ ಇದನ್ನು ಹುಡಿ ಮಾಡ್ತೇನೆ, ಮಿಕ್ಸರ್ ಜಾರ್ನಲ್ಲಿ ಹಾಕಿಕೊಂಡು ಹುಡಿ ಮಾಡಿಕೊಂಡ್ರೆ ಆಯಿತು. ನಮಗೆ ಬೇಕಾದ ಪಾಕಗಳಿಗೆ ಇದನ್ನು ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಹುಡಿ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಿಕ್ಕೆ ಉಂಟು, ಜಾಸ್ತಿ ಉಪ್ಪು ಹಾಕೋದು ಬೇಡ, ಚಿಟಿಕೆ ಹಾಕಿದರೆ ಸಾಕಾಗ್ತದೆ. ಒಮ್ಮೆ ಚೆನ್ನಾಗಿ ಗಾಳಿಸಿಕೊಂಡು ನೈಸ್ ಹುಡಿ ತೆಗೆದುಕೊಳ್ಳುವ, ಮತ್ತೆ ಇದರಲ್ಲಿ ತರಿ ತರಿಯನ್ನು ಹಾಕಿ ಹುಡಿ ಮಾಡಿಕೊಳ್ಬೋದು. ಹುಡಿ ಮಾಡಿ ಚೆನ್ನಾಗಿ ಗಾಳಿಸಿ ಆಗುವಾಗ ನೋಡಿ ನೈಸ್ ಆಗಿರುವಂಥ ಹುಡಿ ಸಿಕ್ಕಿತ್ತು. ತರಿ ತರಿ ಹುಡಿ ಸ್ವಲ್ಪ ಉಳಿದಿದೆ, ಅದನ್ನು ನಮಗೆ ಪಲ್ಯಕ್ಕೆ, ಸಾರಿಗೆ ಇತ್ಯಾದಿಗಳಿಗೆಲ್ಲ ಉಪಯೋಗ ಮಾಡ್ಬೋದು. ಇದನ್ನು ಕೂಡ ಮಾಡಲಿಕ್ಕಾಗ್ತದೆ, ಅಂದರೆ ನಮ್ಮ ಮಿಕ್ಸಿಯಲ್ಲಿ ಅದು ನೈಸಾಗಿ ಹುಡಿ ಆಗುವುದಿಲ್ಲ ನೋಡಿ. ಮನೆಯಲ್ಲಿ ಮಾಡುವಾಗ ನಮ್ಮಲ್ಲಿ ಇದನ್ನು ಹುಡಿ ಮಾಡುವ ಮುಂಚೆ ಕೆತ್ತೆ ಇರ್ತದಲ್ಲ, ಕೆತ್ತೆಯನ್ನು ನಾವು ಒಣಗಿಸಿಟ್ಟಿದ್ದೇವೆ. ಅದನ್ನು ಹಾಗೆ ಒಣಗಿಸಿಟ್ಟು ಹಾಗೆ ಅದನ್ನು ಸಾರು ಮಾಡುವಂಥ ಕ್ರಮ ಎಲ್ಲ ಉಂಟು ಅಂತೇಳಿ ತಾಯಿ ಹೇಳ್ತಾ ಇದ್ದರು. ಈ ರೀತಿಯಾಗಿ ನೈಸಾಗಿ ಮಾಡಿಟ್ಟಂಥ ಮಾವಿನಕಾಯಿ ಹುಡಿ ಉಂಟಲ್ಲ, ನಮಗೆ ಚಾಟ್ಸ್ ಮಾಡುವಾಗ ಅದೇ ರೀತಿಯಲ್ಲಿ ಚರ್ಮುರಿಯ ಸಾರ ಮತ್ತು ಚಿತ್ರಾನ್ನ ಇದಕ್ಕೆಲ್ಲ ಉಪಯೋಗ ಮಾಡಲಿಕ್ಕೆ ಆಗ್ತದೆ. ತರಿ ತರಿಯಾಗಿ ಹುಡಿ ಉಳಿದಿದಲ್ಲ ಸ್ವಲ್ಪ, ಅದನ್ನು ನಾವು ಪಲ್ಯಕ್ಕೆ ಈ ರೀತಿಯಾಗಿ ಇದಕ್ಕೆ ಕೂಡ ಉಪಯೋಗ ಮಾಡಲಿಕ್ಕೆ ಆಗ್ತದೆ, ಆಗೋದಿಲ್ಲ ಅಂತೇಳಿ ಅಲ್ಲ. ಪಲ್ಯಕ್ಕೆ ಇತ್ಯಾದಿಗಳಿಗೆ ಮಾಡುವಾಗ ಕಾಯಿ ತುರಿ ಒಟ್ಟಿಗೆ ಹಾಕಿಕೊಂಡ್ರೆ ಆಯಿತು, ನಮಗೆ ಅದು ಹುಳಿ ಎಲ್ಲ ಸ್ವಲ್ಪ ಮಿಕ್ಸ್ ಆಗಿ ಸಿಕ್ಕುವಾಗ ಉಂಟಲ್ಲ, ಹೇಗೆ ತುಂಬ ಒಳ್ಳೆಯದಾಗ್ಬೋದು. ಅದೇ ರೀತಿಯಲ್ಲಿ ಇದನ್ನು ನಮಗೆ ತುಂಬ ಸಮಯಕ್ಕೆ ಇಟ್ಟುಕೊಳ್ಳಿಕ್ಕೆ ಆಗ್ತದೆ, ಎಂತ ಆಗೋದಿಲ್ಲ, ಬೇಕಾಗುವಾಗ ಉಪಯೋಗ ಮಾಡಿಕೊಳ್ಬೋದು, ಹುಳಿಯ ಬದಲಿಗೆ ಕೂಡ ಉಪಯೋಗ ಮಾಡಿಕೊಳ್ಬೋದು. ಈಗ ನಾರ್ತ್ ಇಂಡಿಯಾದಲ್ಲೆಲ್ಲ ಉಂಟಲ್ಲ, ನಮ್ಮ ಊರಿನ ಉಂಡೆ ಹುಳಿಯ ಅಥವಾ ಮತ್ತು ಹುಣಸೆ ಹುಳಿ ಎಲ್ಲ ಸಿಗುವುದಿಲ್ಲ ಅಲ್ಲ, ಅವರೆಲ್ಲ ಈ ರೀತಿಯಾಗಿ ಇದನ್ನು ಉಪಯೋಗ ಮಾಡ್ತಾರೆ. ಅಲ್ಲೆಲ್ಲ ಜಾಸ್ತಿ ಉಪಯೋಗ ಉಂಟು, ನಮ್ಮಲ್ಲಿ ಈ ಮಾವಿನಕಾಯಿಯ ಹುಳಿ ಸ್ವಲ್ಪ ಕಡಿಮೆ ಉಪಯೋಗ. ಆದರೆ ಈ ರೀತಿಯಾಗೆಲ್ಲ ಮೊದಲೇ ಮಾಡ್ತಾ ಇದ್ರಂತೆ, ತಾಯಿಯೆಲ್ಲ ಹೇಳ್ತಾರೆ. ಮಾವಿನಕಾಯಿಯ ಹುಡಿಯನ್ನು ಉಪಯೋಗಿಸಿಕೊಂಡು ಒಂದು ಜಟ್ಪಟ್ಟಾಗಿ ಸಾರು ಮಾಡುವ. ಮೊದಲಿಗೆ ಒಗ್ಗರಣೆ ಮಾಡಿಕೊಳ್ತೇನೆ, ತುಪ್ಪ ಹಾಕಿ, ಸಾಸಿವೆ ಮೆಣಸು ಹಾಕಿ ಒಗ್ಗರಣೆ ಫಸ್ಟಿಗೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಡಿ ಇಂಗು ಪರಿಮಳಕ್ಕೆ, ಇನ್ನಿದಕ್ಕೆ ನೀರು ಹಾಕಿಕೊಳ್ಳಿ. ಸಾರೆಷ್ಟು ಬೇಕು ಅಷ್ಟು ನೀರು ಹಾಕಿಕೊಂಡು ಮಾಡಿಕೊಳ್ಬೋದು. ಅದಕ್ಕಿನ್ನೀಗ ರುಚಿಗೆ ಉಪ್ಪು, ಸ್ವಲ್ಪ ಅರಸಿನ ಹುಡಿ, ಸ್ವಲ್ಪ ಬೆಲ್ಲ, 4 ಗಾಂಧಾರಿ ಮೆಣಸು ಜಜ್ಜಿ ಹಾಕಿಕೊಳ್ಳುವ ಖಾರಕ್ಕೆ. ಇನ್ನಿದಕ್ಕೆ 1 ಚಮಚದಷ್ಟು ಮಾವಿನಕಾಯಿ ಹುಡಿ, ಅದು ಸ್ಟ್ರಾಂಗ್ ಹೇಗೆ ಬೇಕು ಹಾಗೆ ನೋಡಿಕೊಂಡು ಹಾಕಿದರೆ ಆಯಿತು. ಅಪ್ಪೆ ಹುಳಿ, ಅಪ್ಪೆ ಟಯ್ಯ ಅಂತೆಲ್ಲ ನೀವು ಕೇಳಿರ್ಬೋದು, ಗ್ಲಾಸಿಗೆ ಹಾಕಿ ಕುಡಿಲಿಕ್ಕೆ ಕೊಡ್ತಾರೆ, ಅದು ಅಪ್ಪೆ ಇದು ಮಾವಿನಕಾಯಿ ಉಂಟಲ್ಲ ಅದರಲ್ಲಿ ಮಾಡೋದು. ಈ ಸಾರು ಅಂತ ಹೇಳಿದ್ರು ಉಂಟಲ್ಲ, ಎಲ್ಲದಕ್ಕೂ ಆಗ್ತದೆ, ಕುಡಿಲಿಕ್ಕೂ ಆಗ್ತದೆ, ಊಟಕ್ಕೂ ಆಗ್ತದೆ, ಜೀರ್ಣಕ್ರಿಯೆಗೆ ಭಾರಿ ಬಷ್ಟು. ಹಾಗೆ ಹೀಗೊಂದು ಮಾವಿನಕಾಯಿಯ ಹುಡಿ ಉಂಟು ಅಂತೇಳಿ ಆದರೆ ಗಡಿಬಿಡಿಯೆಲ್ಲ ಇರುವಾಗ ಉಂಟಲ್ಲ ಜಟ್ಪಟ್ಟು ಸಾರು,
ಎಲ್ಲದಕ್ಕೂ ಒಳ್ಳೆಯದಾಗ್ತದೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೆ ಖುಷಿ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ವಿಷಯದೊಂದಿಗೆ ಸಿಗುವ. ನಮಸ್ಕಾರ.